अब्दुल कलाम का जन्म एक मध्यवर्गीय परिवार में हुआ था, रामेश्वरम में हुआ था। पिता का नाम जैनुलाबुद्दीन, माता का नाम आशियामा। अब्दुल कलाम लंबे चौड़े माता पिता का, छोटी खद खाटी का, साधारण सा दिखने वाला बच्चा। आशियामा खाने के लिए कलाम को केले का पत्ता बिछाती और चावल एवं सुगंधित स्वादिष्ट सांभर डालती, साथ में घर का बना आचार और नारियल की ताजी चटनी भी होती। रमानंद शास्त्री, अरविंदन और शिवप्रकाश ये तीन ही ब्राह्मण परिवार से थे। रमानंद शास्त्री तो रामेश्वरम मंदिर के सबसे बड़े पुजारी पक्षी लक्ष्मण शास्त्री का बेटा था। अलग अलग धर्म पालन पोषण पढ़ाई लिखाई को लेकर हम में से किसी भी बच्चे ने कभी भी आपसे में कोई भेदभाव महसूस नहीं किया। ವಿದ್ಯಾರ್ಥಿಗಳೇ, ನಾವೀಗ ಮೇರಾ ಬಚ್ಪನ್ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಈ ಪಾಠದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಹೇಗಿರುತ್ತೆ, ಅದು ಉತ್ತರಗಳನ್ನು ಹೇಗೆ ಬರೀಬೇಕು ಅನ್ನೋದನ್ನು ನಿಮಗೆ ಈಗ ಹೇಳ್ತಾ ಹೋಗ್ತೀನಿ. ಇದನ್ನು ಗಮನವಿಟ್ಟು ನೋಡ್ತಾ ಬನ್ನಿ ವಿದ್ಯಾರ್ಥಿಗಳೇ. ಏಕ್ ವಾಕ್ಯಮೇ ಉತ್ತರ ಲಿಖಿಯೇ. ಅಬ್ದುಲ್ ಕಲಾಂ ಜಿ ಕಾ ಜೈನ್ ಕಹಾ ಹುವಾ? ಅಬ್ದುಲ್ ಕಲಾಂ ಜಿ ಕಾ ಜೈನ್ ತಮಿಳ್ನಾಡು ಕೆ ರಾಮೇಶ್ವರ್ ಮೇ ಹುವಾ? ಅಬ್ದುಲ್ ಕಲಾಂ ಜಿಯವರ ಜನ್ಮ ತಮಿಳುನಾಡಿನ ರಾಮೇಶ್ವರಮ್ನಲ್ಲಿ ಆಗುತ್ತೆ. ಅಬ್ದುಲ್ ಕಲಾಂ ಜಿ ಬಚ್ಪನ್ ಮೇ ಕಿಸ್ ಘರ್ ಮೇ ರಹತೆ ಥೆ? ಅಬ್ದುಲ್ ಕಲಾಂ ಜಿ ಬಚ್ಪನ್ ಮೇ ಅಪ್ನೆ ಪುಶ್ತೌನಿ ಘರ್ ಮೇ ರಹತೆ ಥೆ? ಅಬ್ದುಲ್ ಕಲಾಂ ಜಿ ಕೆ ಬಚ್ಪನ್ ಮೇ ದುರ್ಲಭ ವಸ್ತು ಕ್ಯಾ ಥಿ? ಅಬ್ದುಲ್ ಕಲಾಂ ಜಿ ಕೆ ಬಚ್ಪನ್ ಮೇ ಪುಸ್ತಕ್ ಏಕ್ ದುರ್ಬಲ ವಸ್ತು ಥಿ? ಜೈನುಲಾಬುದ್ದೀನ್ ನೇ कौन सा काम शुरू किया? जैनुलाबुद्दीन ने लकड़ी से नौकाएं भरने का काम शुरू किया। अब्दुल कलाम जी के चचेरे भाई कौन थे? अब्दुल कलाम जी के चचेरे भाई शमसुद्दीन थे। दो तीन वाक्य में उत्तर लिखिए. एरडमूर वाक्य उत्तरों बरेरी. अब्दुल कलाम का बचपन बहुत ही निश्चिंतता और सादगी में बीतने का कारण लिखिए. इसका उत्तर इस तरह है. देखिए विद्यार्थियों, जैनुलाबुद्दीन एक आडंबरहीन व्यक्ति थे. ऐशो आराम वाली चीज़ों से दूर रहते थे, पर घर में सभी आवश्यक चीज़ें समुचित मात्र में सुलभित से उपलब्ध थी. इसलिए कलाम जी का बचपन बड़े निश्चिंतता और सादगी में भी था. ಇದನ್ನು ಈ ರೀತಿಯಾಗಿ ನೀವು ವಿದ್ಯಾರ್ಥಿಗಳೇ ಎರಡು ಮೂರು ಮಾರ್ಕ್ಸಿನ ಪ್ರಶ್ನೆಗಳನ್ನ ಉತ್ತರನ ಬರೀಬೇಕಾಗತ್ತೆ. ದೂಸರ ಪ್ರಶ್ನೆ ದೇಖಿಯೇ. ಎರಡನೇ ಪ್ರಶ್ನೆ ಹೀಗಿದೆ. ಆಶಿಯಮ್ಮ ಜಿ ಅಬ್ದುಲ್ ಕಲಾಂ ಕೋ ಖಾನೆ ಮೇ ಕ್ಯಾ ಕ್ಯಾ ದೇತಿ ಥೀ? ಅಂದರೆ ಆಶಿಯಮ್ಮಜಿಯವರು ಅಬ್ದುಲ್ ಕಲಾಂ ಅವ್ರಿಗೆ ತಿನ್ನಲಿಕ್ಕೆ ಏನೇನು ಕೊಡ್ತಾ ಇದ್ರು ಅಂತ. आशा में जी अब्दुल कलाम को रसोई घर में नीचे बिठाकर केले का पत्ता बिछाती और उस पर चावल एवं सुगंधित स्वादिष्ट सांभर डालती, साथ में घर का बना आचार और नारियल की ताजी चटनी देती थी. ಹೀಗೆ ಅವರಿಗೆ ಬಹಳಷ್ಟು ಸ್ವಾದಿಷ್ಟ ಸಾಂಬಾರ್ ಆಗಿರ್ಬೋದು, ಚಾವಲ್ ಅಂದರೆ ಅನ್ನ ಆಗಿರ್ಬೋದು. ಈ ರೀತಿಯಾಗಿ ಜೈನುಲಾಬುದ್ದೀನ್ ನಮಾಜ್ಗೆ ಬಾರೆ ಮೇ ಕ್ಯಾ ಕಹತೆ ಥೇ? ಜೈನುಲಾಬುದ್ದೀನ್ ಅವರು ನಮಾಜಿನ ಬಗ್ಗೆ ಏನನ್ನು ಹೇಳಿದ್ರು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಉತ್ತರವನ್ನು ನಾವು ನೋಡ್ತಾ ಹೋಗೋಣ. ಹಾಗಾದರೆ ವಿದ್ಯಾರ್ಥಿಗಳೇ, ಜೈನುಲಾಬುದ್ದೀನ್ ಜಿ ನಮಾಜ್ಗೆ ಬಾರೆ ಮೇ ಇಸ್ ತರಹ ಕಹತೆ ಥೇ ಕಿ ಜಬ್ ತುಮ್ ನಮಾಜ್ ಪಡ್ತೆ ಹೋ ತೋ ತುಮ್ ಅಪ್ನೆ ಶರೀರ್ ಸೆ ಇತನಾ ಬ್ರಹ್ಮಾಂಡ್ ಕಾ ಏಕ್ ಹಿಸ್ಸಾ ಬನ್ ಜಾತೆ ಹೋ, ಜಿಸ್ಮೇ ದೌಲತ್ ಆಯು ಜಾತಿ ಯಾ ಧರ್ಮ ಪಂಥ ಕಾ ಕೋಹಿ ಭೇದಭಾವ ನಹಿ ಹೋತಾ. ಜೈನುಲಾಬುದ್ದೀನ್ ನೇ ಕೌನ್ ಸಾ ಕಾಮ್ ಶುರು ಕಿಯಾ? ಜೈನುಲಾಬುದ್ದೀನ್ ನೇ ಸ್ಥಾನೀಯ ಠಕೇದಾರ್ ಅಹಮದ್ ಜಲಾಲುದ್ದೀನ್ ಕೆ ಸಾಥ್ ಮಿಲ್ಕರ್ ಸಮುದ್ರ ಕೆ ತಟ್ ಪರ್ ಲಕಡಿ ಕಿ ನೌಕಾಯೆ ಬನನೆ ಕಾ ಕಾಮ್ ಶುರು ಕಿಯಾ. ಯಹ ನೌಕಾಯೆ ತೀರ್ಥಯಾತ್ರಿಯೋ ಕೋ ರಾಮೇಶ್ವರಂ ಸೆ ಧನುಷ್ಕೋಡಿ ತಕ್ ಲಾನೆ ಲೇ ಜಾನೆ ಕಾ ಕಾಮ್ ಆತಿ ಥೀ. ಈ ರೀತಿಯಾಗಿ ಪ್ರಶ್ನೆಗಳನ್ನು ನೀವು ಅಧ್ಯಯನ ಮಾಡಬೇಕಾಗತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ನಾವೀಗ
ಮುಂದೆ ನೋಡೋದಾದರೆ ಚಾರ್ ಯಾ ಪಾಂಚ್ ವಾಕ್ಯಮೆ ಉತ್ತರ ಲಿಖಿಯೇ, ನಾಲ್ಕು ಅಥವಾ ಐದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ. ಶಮ್ಸುದ್ದೀನ್ ಅಕ್ಬರೊಂಕಿ ವಿತರಣಕ ಕಾರ್ಯ ಕೈಸೆ ಕರ್ತೈತೆ. ಶಮ್ಸುದ್ದೀನ್ ಅವರು ಅಕ್ಬರೊಂಕ ವಿತರಣೆ ಅಂದರೆ ಪತ್ರಿಕೆ ವಿತರಣೆಯನ್ನು ಹೇಗೆ ಮಾಡ್ತಾ ಇದ್ರು. ಅಬ್ದುಲ್ ಕಲಾಂಕೆ ಚಚೇರೆ ಬಾಯಿ ಶಮ್ಸುದ್ದೀನ್ ರಾಮೇಶ್ವರಂಕೆ ಏಕ ಮಾತ್ರ ಅಕ್ಬರೊಂಕಿ ವಿತರಕ್ತೆ. ಅಕ್ಬರ್ ರಾಮೇಶ್ವರಂ ಸ್ಟೇಷನ್ ಪರ್ ಸುಬಹಕ್ಕೆ ಟ್ರೈನ್ ಸೇ ಪಹಂಚತೈತೆ ಜೋ ಪಾಂಬಾನ್ ಸೇ ಆತಿ ಥೀ. ಇಸ್ ಅಕ್ಬರ್ ಏಜೆನ್ಸಿ ಕೋ ಅಕೇಲೆ ಶಮ್ಸುದ್ದೀನ್ ಹೀ ಚಲಾತೆ ಥೇ. ರಾಮೇಶ್ವರಂ ಮೇ ಅಕ್ಬರೊಂಕಿ ಜುಮ್ಲಾ ಏಕ್ ಹಜಾರೋ ಪ್ರತಿಯ ವ್ಯಕ್ತಿ ಥೀ. ಹೀಗೆ ಅಕ್ಬರೊಂಕಿ ವಿತರಣಾ ಕಾರ್ಯ ಕರ್ತೈತೆ ಶಮ್ಸುದ್ದೀನ್. ವ್ಯಾಕರಣ ಭಾಗ ಕೋ ದೇಖಿ ವಿದ್ಯಾರ್ಥಿಯೋ, ಅನ್ಯ ವಚನ ರೂಪ ಲಿಖಿಯೇ ಅಂದರೆ ಏಕವಚನ ಬಹುವಚನ, ಬಹುವಚನ ಇದ್ದರೆ ಏಕವಚನ ಬರೀಬೇಕಾಗತ್ತೆ. ಭಚ್ಚ ಬಚ್ಚೆ, ಗಲಿ ಗಲಿಯ, ಕೇಲ ಕೇಲೆ, ನೌಕ ನೌಕಾಯಿ, ಪ್ರತಿಯ ಪ್ರತಿ, ಪುಸ್ತಕೆ ಪುಸ್ತಕ್. ವಿಲೋಮ ಶಬ್ದ ಲಿಖಿಯೇ ಅಂದರೆ ವಿರುದ್ಧಾರ್ಥಕ ಶಬ್ದಗಳನ್ನು ಬರೀಬೇಕು ವಿದ್ಯಾರ್ಥಿಗಳೇ. ಬಹುತ್ ಕಮ್, ಶಾಮ್ ಸುಬಹ, ಸಫಲ್ ವಿಫಲ್, ಅಚ್ಚ ಭೂರ, ಬಡ ಚೂಟ, ಅಪುನ ಪರಾಯ. ಜೋಡ್ಕರ್ಲಿಕ್ಕೆಯೇ ಅಂದರೆ ಹೊಂದಿಸಿ ಬರೀರಿ ಬರೀತಕ್ಕಂಥದ್ದು. ನೋಡಿ ವಿದ್ಯಾರ್ಥಿಗಳೇ, ಮೇರೆ ಪೀತ ಜೈನುಲ ಬುದ್ಧೀನ್, ಮದ್ರಾಸ್ ರಾಜ್ಯ ತಮಿಳ್ನಾಡು, ಶಮ್ಸುದ್ದೀನ್ ಚಚೇರೆ ಭಾಯಿ, ಅಹಮದ್ ಜಲಾಲುದ್ದೀನ್ ಅಂತರಂಗ ಮಿತ್ರ, ಪಕ್ಕ ದೋಸ್ತ್. ಅದಕ್ಕೆ ಬರುತ್ತೆ ಹಾಗಾದರೆ ರಮಾನಂದ ಶಾಸ್ತ್ರಿ. ಹಾಗಿದ್ದಕ್ಕೆ ರಿಕ್ತ ಸ್ಥಾನ ಬರೆಯೇ ಬಿಟ್ಟ ಸ್ಥಳವನ್ನು ಬರೀತಕ್ಕಂಥದ್ದು. ಆಶಿಯಮ್ಮ ಉನ್ಕಿ ಆದರ್ಶ ಡ್ಯಾಶ್ ತಿ ಜೀವನ್ ಸಂಗೀನಿ ಥಿ. ರಾಮೇಶ್ವರಂ ಪ್ರಸಿದ್ಧ ಡ್ಯಾಶ್ ಹೇ ತೀರ್ಥಸ್ಥಳ. ಪೂಜಾರಿ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಮೇರೆ ಪಿತಾಜಿಕೆ ಅಭಿನ್ನ ಮಿತ್ರತೆ. ಅಕ್ಬರ್ ಏಜೆನ್ಸಿಗೆ ಅಕೇಲೆ ಡ್ಯಾಶಿ ಚಲಾತೈತೆ ಶಮ್ಸುದ್ದೀನ್. ಅಹಮದ್ ಜಲಾಲುದ್ದೀನ್ ಕಿ ಮೇರೆ ಬಡಿ ಬಹನ್ ಡ್ಯಾಶ್ ಕೆ ಸಾಥ್ ಶಾದಿ ಹೋಗಿ ಜೊಹರಾ. ಹಾಗೆ ದೇಖಿಯೇ ಅನುರೂಪಥ. ಗಾಂಧೀಜಿ ರಾಷ್ಟ್ರಪಿತ, ಅಬ್ದುಲ್ ಕಲಾಂ ರಾಷ್ಟ್ರಪತಿ, ಜಲಾಲುದ್ದೀನ್ ಜೀಜಾ, ಶಮ್ಸುದ್ದೀನ್ ಚಚೇರೆ ಭಾಯಿ. ಟ್ರೈನ್ ಭೂಯಾತ್ರ, ನೌಕಾ ಜಲಯಾತ್ರ, ಹಿಂದೂ ಮಂದಿರ್ ಇಸ್ಲಾಂ ಮಸ್ಜಿದ್. ಹಾಗಿದ್ದಕ್ಕೆ ಬಹುವಿಕಲ್ಪೀಯ ಪ್ರಶ್ನ ಅಂದರೆ ಬಹುವಾಕ್ಯ ಪ್ರಶ್ನೆಗಳು. ಅಬ್ದುಲ್ ಕಲಾಂ ಕಜನ್ ಡ್ಯಾಶ್ ಮ್ಯೂಹಾ ಚೆನ್ನೈ ಬೆಂಗಳೂರು ರಾಮೇಶ್ವರಂ ರಾಮೇಶ್ವರಂ. ರಾಮೇಶ್ವರಂ ಮೇ ಪ್ರತಿಷ್ಠಿತ ಡ್ಯಾಶ್ ಮಂದಿರ್ ಹೇ ವಿಷ್ಣು ಅಯ್ಯಪ್ಪ ಹನುಮಾನ್ ಶಿವ ಶಿವ ಮಂದಿರ್. ಜೈನುಲಾಬುದ್ದೀನ್ ಕಿ ದಿನಚಾರ್ಯ ಡ್ಯಾಶ್ ಸೆ ಪಹಲೆ ಹಿ ಶುರು ಹೋತಿತಿ, ಫೋ ಫಟಾನೆ ಸೂರ್ಯಾಸ್ತ ದೋಪಹ ಶಾಮ್ ಫೋ ಫಟನೆ. ಅಹಮದ್ ಜಲಾಲುದ್ದೀನ್ ಅಬ್ದುಲ್ ಕಲಾಂ ಕೋ ಡ್ಯಾಶ್ ಕಹಕರ್ ಪುಕಾರ್ ಕರ್ತಿತೆ, ಅಬ್ದುಲ್ ಅಜದ್ ರಾಷ್ಟ್ರವಾದಿ ಕಲಾಂ ಅಜದ್. ವಾಕ್ಯಮೇ ಪ್ರಯೋಗ ಅಂದರೆ ವಾಕ್ಯದಲ್ಲಿ ಬರೀಬೇಕು. ಆಪ್ಕೆಲೆ ಗೃಹ ಕಾರ್ಯ ಅಂದರೆ ಇದು ನೀವೇ ಮಾಡಬೇಕಿದೆ ಅಂದರೆ ಸ್ವಂತ ವಾಕ್ಯದಲ್ಲಿ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಪದಗಳನ್ನು ನೀವೇನು ಮಾಡಬೇಕು, ಈಗಾಗಾದರೆ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೀಬೇಕು, ನೀವೇ ಮಾಡಿ ಅದನ್ನು. ಅರ್ಥ ಆಯ್ತಲ್ಲ. ಮುಂದೆ ನೋಡೋಣ. ಹಾಗಾದರೆ ಪರ್ಯಾಯ ವಾಚಿ ಶಬ್ದ ಅಂದರೆ ಸಂವಾದಾತ್ಮಕ ಶಬ್ದಗಳು. ಗರ್ ಮಖನ್, ಬುನಿಯಾದಿ ನೀವು, ಶಾಮ್ ಸಂಜ್, ಶರೀರ್ ಖದ್, ದೋಸ್ತ್ ಮಿತ್ರ. ಭಾಷಾಜ್ಞಾನ, ನಾವೀಗ ಭಾಷಾಜ್ಞಾನಕ್ಕೆ ಹೋಗೋದಾದರೆ ಪ್ರೇರಣಾರ್ಥಕ ಕ್ರಿಯೆಗಳನ್ನು ನೋಡ್ತಾ ಹೋಗೋಣ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಅಂದರೆ ಬಹಳ ಪ್ರೇರಣಾರ್ಥಕ ಪದ, ದ್ವಿತೀಯ ಪ್ರೇರಣಾರ್ಥಕ ಪದ, ಹೀಗೆ ಕ್ರಿಯಾಪದಗಳಿಗೆ ನಾವು ಪ್ರೇರಣಾರ್ಥಕ